ಬಿಎಲ್ ಸಂತೋಷ್ ಹೇಳಿಕೆಗೆ ಸವದಿ ಸಾಫ್ಟ್ ಕಾರ್ನರ್. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕೇವಲ ಊಹಾಪೋಹ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಕುರಿತು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಯಾವ ಕಾರಣಕ್ಕಾಗಿ ಆ ರೀತಿಯ ಹೇಳಿಕೆ ನೀಡಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿಲ್ಲ. ಅವರು ಭಾರತೀಯ ಜನತಾ ಪಕ್ಷದ ಸಂಘಟನೆಯಲ್ಲಿ ದೇಶದುದ್ದಕ್ಕೂ ತೊಡಗಿಸಿಕೊಂಡ ಹಿರಿಯರಾಗಿದ್ದಾರೆ. ಯಾವ ಯೋಚನೆ ಮಾಡಿ ಹೇಳಿದ್ದಾರೆ ಎಂದು ನನಗೆ ತಿಳಿಯುತ್ತಿಲ್ಲ ಎಂದು ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಬಿಎಲ್ ಸಂತೋಷ್ ಹೇಳಿಕೆಗೆ ಸಾಫ್ಟ್ ಆಗಿಯೇ ಪ್ರತಿಕ್ರಿಯೆ ನೀಡಿದ್ದಾರೆ. ಅಥಣಿ ತಾಲೂಕಿನ ಸೇಗುಣಸಿ ಗ್ರಾಮದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಲಕ್ಷ್ಮಣ್ ಸವದಿ ಬಿಎಲ್ ಸಂತೋಷ್ ಬಹಳ ಅರ್ಥಪೂರ್ಣವಾಗಿ ಮಾತನಾಡ್ತಾರೆ, ಅತ್ಯಂತ ದೂರದೃಷ್ಟಿ ಹೊಂದಿರುವ ನಾಯಕರಾಗಿದ್ದಾರೆ ಎಂದ ಅವರು, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕೇವಲ ಊಹಾಪೋಹವಾಗಿದೆ, ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ ಎಂದು ತಿಳಿಸಿದರು. ಬಿಎಲ್ ಸಂತೋಷ್ ಜಿಯವರು ಅವರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳು, ರಾಷ್ಟ್ರದ ಇಡೀ ರಾಷ್ಟ್ರದ ಒಂದು ಗಮನವನ್ನು ಇಟ್ಕೊಂಡು ಅವರು ಅನೇಕ ವಿಚಾರಗಳನ್ನು ಹೇಳಿದರು. ಅದು ಕೇವಲ ಕರ್ನಾಟಕಕ್ಕೆ ಮಹಾರಾಷ್ಟ್ರಕ್ಕೆ ಸೀಮಿತ ಅಲ್ಲ, ಒಟ್ಟಾರೆ ದೇಶದ ಒಬ್ಬ ಆರ್ಗನೈಸೇಷನ್ ಸೆಕ್ರೆಟರಿ ಅವರಿರೋದ್ರಿಂದ ಅವರು ಯಾವ ಅರ್ಥದಲ್ಲಿ ಹೇಳ್ತಾರೆ ಅನ್ನೋದು ನಮಗೆ ಗೊತ್ತಾಗಿಲ್ಲ. ಅದು ಬಹುಶಃ ಅವರು ಭಾಳ ಅರ್ಥಪೂರ್ಣವಾಗಿ ಮಾತಾಡ್ತಿರ್ತಾರೆ, ಅವರು ಭಾಳ ದೂರದೃಷ್ಟಿ ಇರ್ತಕ್ಕಂಥವ್ರು. ಇಡೀ ರಾಷ್ಟ್ರದೊಳಗೆ ಸಂಘಟನೆಯನ್ನು ಸಂಘಟಿಸಿ ಒಂದು ಪ್ರೂವ್ ಮಾಡಿರ್ತಕ್ಕಂಥ ಒಬ್ಬರು ಹಿರಿಯರು ನಮಗೆ. ಅವರು ನೀವು ಹೇಳಿದ್ರೆ ನಾನು ಕೇಳ್ತಾ ಇದ್ದೀನಿ, ಯಾವ ಅರ್ಥದಲ್ಲಿ ಹೇಳಿದ್ರೆ ನನಗೇನು ಗೊತ್ತಿಲ್ಲ. ಬಟ್ ಅಂಥದ್ದು ಯಾವುದೇ ಒಂದು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಅವರು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕೇಳಿ ಬರ್ತಾ ಇದೆ, ಅದಕ್ಕೆ ಏನಾದರೂ ಕ್ವಶ್ಚನ್ ಹೇಳ್ಬೋದು? ಅದು ಎಲ್ಲ ಊಹಾಪೋಹ.